ಎಲ್ಲರಿಗೂ ನಮಸ್ಕಾರ ಬಯೋಶಾಸ್ತ್ರಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಬಯೋ ಮಿಸ್ ಶಾಸ್ತ್ರಿ ಮ್ಯಾಮ್ ನಾಳೆನೇ ಸಿ ಇ ಟಿ ಎಕ್ಸಾಮ್ ಅಲ್ವ ಮಕ್ಕಳೇ ಸೊ ಲಾಸ್ಟ್ ಮಿನಿಟ್ ಕೆಲವು ಟಿಪ್ಸ್ ಕೊಡ್ತೀನಿ ಮಕ್ಕಳೇ ಖಂಡಿತ ಹೆಲ್ಪ್ ಆಗುತ್ತೆ ನಿಮಗೆ ಸರಿನಾ ಪೆನ್ ಪೇಪರ್ ತಗೊಳ್ಳಿ ಸೊ ಫಸ್ಟ್ ಸಿ ಇ ಟಿ ಎಕ್ಸಾಮ್ ಸೊ ಇಲ್ಲಿ ನಿಮಗೆ ಪಿ ಸಿ ಎಮ್ ನಾಲ್ಕು ಸಬ್ಜೆಕ್ಟ್ ಬರೀಬಹುದು ಅಂಡ್ ಸಿಕ್ಸ್ಟಿ ಮಿನಿಟ್ಸ್ ಡ್ಯೂರೇಷನ್ ಸಿಕ್ಸ್ಟಿ ಮಾರ್ಕ್ಸ್ ಇರುತ್ತಲ್ವಾ ಇಲ್ಲಿ ನೋ ನೆಗೆಟಿವ್ ಮಾರ್ಕ್ ಅಂದ್ರೆ ಇಲ್ಲಿ ನೆಗೆಟಿವ್ ಮಾರ್ಕ್ ಇರೋದಿಲ್ಲ ಸೊ ಇದು ಒಂದು ಪ್ಲಸ್ ಪಾಯಿಂಟ್ ನಿಮ್ಗೆ ಸರಿನಾ ಸೊ ಫಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಈಗ ಸಿಕ್ಸ್ಟಿ ಕ್ವಶನ್ಸ್ ಇರುತ್ತೆ ಡ್ಯೂರೇಷನ್ ಎಷ್ಟು ಸಿಕ್ಸ್ಟಿ ಮಿನಿಟ್ಸ್ ಸೊ ಡ್ಯೂರೇಷನ್ ಸಿಕ್ಸ್ಟಿ ಮಿನಿಟ್ಸ್ ಇರುತ್ತೆ ಸೊ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಮ್ಯಾಕ್ಸಿಮಮ್ ಮಿನಿಟ್ ಕೊಡಬೇಕು ಸರಿನಾ ಈ ಒನ್ ಮಿನಿಟ್ ಏನೆಲ್ಲ ಆಗಿರಬೇಕು ನೀವು ಕ್ವಶನ್ ಸಾಲ್ವ್ ಮಾಡ್ತಿರಲ್ಲ ಮಾಡಿದ್ಮೇಲೆ ನೀವು ಓ ಎಮ್ ಆರ್ ಶೀಟ್ ಕೂಡ ಫಿಲ್ ಮಾಡಬೇಕು ಗೊತ್ತಿದೆ ಅಲ್ವಾ ನಿಮ್ಗೆ ಓ ಎಮ್ ಆರ್ ಶೀಟ್ ಕೂಡ ಫಿಲ್ ಆಗಬೇಕು ಈ ಒನ್ ಮಿನಿಟ್ ಅಲ್ಲಿ ಸೊ ನಂದು ಬೆಸ್ಟ್ ಅಡ್ವೈಸ್ ಏನಂತ ಹೇಳಿದ್ರೆ ಈಗ ಸಪೋಸ್ ಈಗ ನೀವು ಫಸ್ಟ್ ಕ್ವಶನ್ ಸಾಲ್ವ್ ಮಾಡಿದ್ರಿ ಆ ಫಸ್ಟ್ ಕ್ವಶನ್ ಇದು ಆನ್ಸರ್ ಒ ಎಮ್ ಆರ್ ಶೀಟ್ ಅಲ್ಲಿ ಒನ್ ಟೂ ತ್ರೀ ಫೋರ್ ಇರುತ್ತೆ ಅಂದ್ರೆ ಆಪ್ಷನ್ಸ್ ಇರುತ್ತೆ ಸೊ ಈಗ ಒಂದನೇ ಕ್ವಶನ್ ಗೆ ಮೂರನೇದು ಅಂತ ಇರುತ್ತೆ ಸಪೋಸ್ ಆನ್ಸರ್ ಸೊ ಅದನ್ನ ಕಂಪ್ಲೀಟ್ ಆಗಿ ಶೇಡ್ ಮಾಡಿ ನಿಮಗೆ ಕರೆಕ್ಟ್ ಆಗಿದೆ ಅಂತ ಅನ್ಸಿದ್ರೆ ಕಂಪ್ಲೀಟ್ ಆಗಿ ಶೇಡ್ ಮಾಡಿ ಇದು ಒಂದು ಫಸ್ಟ್ ಟಿಪ್ಪು ಏನಪ್ಪಾ ಅಂತ ಹೇಳಿದ್ರೆ ಈಗ ಫಸ್ಟ್ ಎಲ್ಲಾ ಕ್ವಶನ್ಸ್ ನ ಸಾಲ್ವ್ ಮಾಡೋದು ಲಾಸ್ಟ್ ಅಲ್ಲಿ ಕುತ್ಕೊಂಡು ಓ ಎಮ್ ಆರ್ ಶೀಟ್ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರೆ ನಿಮಗೆ ಆತರ ಆಗೋಗುತ್ತೆ ತರಾತುರಿ ಆಗೋಗುತ್ತೆ ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ನೀವು ಸೆಕೆಂಡ್ ಕ್ವಶನ್ ಸಾಲ್ವ್ ಮಾಡಿಲ್ಲ ಅಂದ್ರೆ ತರ್ಡ್ ಕ್ವಶನ್ ಏ ನೀವು ಸೆಕೆಂಡ್ ಅನ್ಕೊಂಡು ಫಿಲ್ ಮಾಡೋ ಚಾನ್ಸಸ್ ಇರುತ್ತೆ ಸೊ ನೀವು ಕ್ವಶನ್ ಸಾಲ್ವ್ ಮಾಡಿದೀರಾ ನಿಮ್ಗೆ ಈ ಕ್ವಶನ್ ಗೆ ಆನ್ಸರ್ ಗೊತ್ತಿದೆ ಅಂತ ಹೇಳಿದ್ರೆ ತಕ್ಷಣ ನೀವು ಓ ಎಂ ಆರ್ ಶೀಟ್ ಅಲ್ಲಿ ಫಿಲ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸೆಕೆಂಡ್ ಟಿಪ್ ಏನಂತ ಹೇಳಿದ್ರೆ ಈಗ ಕ್ವಶನ್ ಪೇಪರ್ ಅಲ್ಲಿ ಡಿಫ್ರೆಂಟ್ ಕ್ವಶನ್ಸ್ ಇರುತ್ತೆ ಕೆಲವೊಂದು ಡೈರೆಕ್ಟ್ ಆಗಿ ನಿಮ್ಗೆ ಆನ್ಸರ್ ಸಿಗುತ್ತೆ ಇದನ್ನ ನಾವು ಡೈರೆಕ್ಟ್ ಕ್ವಶನ್ಸ್ ಅಂತ ಹೇಳ್ತೀವಿ ಡೈರೆಕ್ಟ್ ಕ್ವಶನ್ಸ್ ಅಂತ ಹೇಳ್ತೀವಿ ಆಯ್ತಾ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಗೆ ಕ್ವಶನ್ ಗೆ ಆನ್ಸರ್ ಗೊತ್ತಿದೆ ಅಂತ ಹೇಳಿದ್ರೆ ಮಾಡೋದು ಇಲ್ಲಿ ನೀವೇನು ಕೂಡ ಗೆಸ್ ಮಾಡೋ ಚಾನ್ಸಸ್ ಇರಲ್ಲ ಇದು ಒಂದು ಟೈಪ್ ಆಫ್ ಕ್ವಶನ್ಸ್ ಇರುತ್ತೆ ಇನ್ನೊಂದು ಇಂಡೈರೆಕ್ಟ್ ಡೈರೆಕ್ಟ್ ಕ್ವಶನ್ಸ್ ಅಂತ ಇರುತ್ತೆ ಫಸ್ಟ್ ಡೈರೆಕ್ಟ್ ಕ್ವಶನ್ಸ್ ಅಂತ ಇರುತ್ತೆ ಅದಾದ್ಮೇಲೆ ಇನ್ ಡೈರೆಕ್ಟ್ ಕ್ವಶನ್ಸ್ ಅಂತ ಇರುತ್ತೆ ಈಗ ನಾನು ಬಯಾಲಜಿನಲ್ಲಿ ತಗೊಳೋದಾದ್ರೆ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಅಂತ ಇರುತ್ತೆ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಸರಿನಾ ಸೊ ಇಲ್ಲಿ ನೀವು ಡೈರೆಕ್ಟ್ ಕ್ವಶನ್ಸ್ ಅಂತ ಹೇಳಿದ್ರೆ ದ ಫಾದರ್ ಆಫ್ ಬಯಾಲಜಿ ಈಸ್ ಇಲ್ಲಿ ಏನು ಕೂಡ ಬೇರೆ ಅವರು ಇವರು ಅಂತ ಗೆಸ್ ಮಾಡೋ ಚಾನ್ಸಸ್ ಇರಲ್ಲ ಸೊ ದ ಆನ್ಸರ್ ಫಾದರ್ ಆಫ್ ಬಯಾಲಜಿ ಅವರನ್ನೇ ಬರಿಬೇಕು ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತಾ ಇದೀನಿ ಅದೇ ತರ ಫಾದರ್ ಆಫ್ ಫಿಸಿಕ್ಸ್ ಕೇಳ್ಬೋದು ಅಥವಾ ಫಾದರ್ ಆಫ್ ಜೆನೆಟಿಕ್ಸ್ ಅಂತ ಕೇಳ್ಬಹುದು ಸೊ ಅಲ್ಲಿ ಆನ್ಸರ್ ಒಂದೇ ಆಪ್ಷನ್ ಇರೋಂಥದ್ದು ಅಲ್ಲಿ ನಿಮ್ಗೆ ಗೊಂದಲ ಆಗೋ ಚಾನ್ಸಸ್ ಇರೋದಿಲ್ಲ ಸೊ ಈ ತರ ಕ್ವಶನ್ಸ್ ನ ನೀವು ಸ್ಕ್ಯಾನ್ ಮಾಡ್ಕೊಂತ ಸಾಲ್ವ್ ಮಾಡ್ತಾ ಹೋಗ್ಬೇಕು ಈಗ ಸಿಕ್ಸ್ಟಿ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಆ ಕ್ವಶನ್ ಒಂದೇ ಆರ್ಡರ್ ಅಲ್ಲಿ ಸಾಲ್ವ್ ಮಾಡ್ಬೇಕಂತ ಇಲ್ಲ ಮಕ್ಳೇ ಸೊ ನೋಡಿ ಫಸ್ಟ್ ಕ್ವಶನ್ ಪೇಪರ್ ನ ಚೆನ್ನಾಗಿ ಒಂದ್ಸಲ ಗ್ಲಾನ್ಸ್ ಮಾಡ್ಕೊಳ್ಳಿ ಸೊ ಫಸ್ಟ್ ಈ ತರ ಕ್ವಶನ್ಸ್ಗ್ ಹೋಗಿ ಡೈರೆಕ್ಟ್ ಕ್ವೆಶನ್ ನಿಮಗೆ ಗೊತ್ತಿದೆಯಾ ಅಲ್ಲಿ ನಿಮ್ಗೆ ಕ್ವಶನ್ಸ್ ಬರುತ್ತೆ ಯಾಕೆ ಈ ತರ ಹೇಳ್ತಾ ಇದೀನಿ ಅಂದ್ರೆ ಸೊ ನಿಮ್ಗೆ ಇಲ್ಲಿ ಟೈಮ್ ಕನ್ಸ್ಟ್ರೈನ್ ಇದೆ ಟೈಮ್ ಕನ್ಸ್ಟ್ರೈನ್ ಇದೆ ಅಲ್ವಾ ಸೊ ನೀವು ಆ ಪರ್ಟಿಕ್ಯುಲರ್ ಟೈಮ್ ಒನ್ ಅವರಲ್ಲಿ ನಿಮ್ದು ಎಷ್ಟು ಕ್ವಶನ್ ಸರಿ ಆಗುತ್ತೆ ಅನ್ನೋದ್ರ ಮೇಲೆ ನಿಮ್ದು ರ್ಯಾಂಕು ಡಿಪೆಂಡ್ ಆಗಿರುತ್ತೆ ಸೊ ನೀವೇನ್ ಮಾಡಬೇಕು ಈಗ ನೀವು ಸ್ಟಾರ್ಟಿಂಗ್ ಒನ್ ಟೆನ್ ಮಿನಿಟ್ಸ್ ಅಲ್ಲೇ ಒಂದು ಫಿಫ್ಟೀನ್ ಕ್ವಶನ್ ಸಾಲ್ವ್ ಮಾಡಿದೀರಾ ಅಂದ್ರೆ ನಿಮ್ಗೆ ಕೂಡ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ ಸೊ ಫಸ್ಟ್ ಡೈರೆಕ್ಟ್ ಕ್ವಶನ್ಸ್ಗೆ ಹೋಗಿ ಅದಾದ್ಮೇಲೆ ಡಯಾಗ್ರಮ್ ಬೇಸ್ಡ್ ಕ್ವಶನ್ಸ್ ಹೋಗಿ ಈಗ ಎನ್ ಸಿ ಆರ್ ಟಿ ಡಯಾಗ್ರಾಮ್ ಫಾರ್ ಎಕ್ಸಾಂಪಲ್ ಬಯಾಲಜಿನಲ್ಲಿ ನಿಮ್ಗೆ ಎನ್ ಸಿ ಆರ್ ಟಿ ಡಯಾಗ್ರಾಮ್ ಇಂದಾನೆ ಈ ಲೇಬಲ್ ದ ಪಾರ್ಟ್ಸ್ ಎ ಬಿ ಸಿ ಡಿ ಅಂತ ಕೊಟ್ಟಿರ್ತಾರೆ ಸೊ ಈ ಕ್ವಶನ್ ಅಲ್ಲಿ ನಿಮ್ಗೆ ಡಯಾಗ್ರಾಮ್ಸ್ ತುಂಬಾ ಸಲ ಪ್ರಾಕ್ಟೀಸ್ ಮಾಡಿರ್ತೀರಾ ಇಂಥ ಕ್ವಶನ್ ಅಲ್ಲಿ ನಿಮ್ಗೆ ಮಾರ್ಕ್ಸ್ ಬೇಗ ಸಿಗತ್ತೆ ಸೊ ಡಯಾಗ್ರಮ್ ಬೇಸ್ಡ್ ಗೆ ಹೋಗ್ಬೇಕು ನೆಕ್ಸ್ಟ್ ಡೆಡ್ಯೂಸಿಂಗ್ ಟೈಪ್ ಅಂತ ಇರುತ್ತೆ ಡೆಡ್ಯೂಸಿಂಗ್ ಟೈಪ್ ಡೆಡ್ಯೂಸ್ ಅಂತ ಹೇಳಿದ್ರೆ ನೀವು ಫಸ್ಟ್ ಆ ಡೇಟಾ ನೋಡಬೇಕು ಫಾರ್ ಎಕ್ಸಾಂಪಲ್ ವಾ ಬಯಾಲಜಿನಲ್ಲಿ ವಾಟರ್ ಪೊಟೆನ್ಷಿಯಲ್ ಅಂತ ಇದ್ರೆ ನಿಮ್ಗೆ ಆ ವಾಟರ್ ಪೊಟೆನ್ಷಿಯಲ್ ರಿಲೇಷನ್ ಸೈ ಡಬ್ಲ್ಯೂ ಇಸ್ ಈಕ್ವಲ್ ಟು ಸೈ ಎಸ್ ಪ್ಲಸ್ ಸೈ ಪಿ ಅಂತ ಗೊತ್ತಿರಬೇಕು ಫಸ್ಟ್ ಅವರು ಸೈ ಎಸ್ ಇದು ಡೇಟಾ ಕೊಟ್ಟಿರ್ತಾರೆ ಸೈಪಿ ಇದು ಕೊಟ್ಟಿರ್ತಾರೆ ಆಗ ನೀವು ವಾಟರ್ ಪೊಟೆನ್ಷಿಯಲ್ ಅಂದ್ರೆ ಇಲ್ಲಿ ನಿಮ್ಗೆ ಕಾನ್ಸೆಪ್ಟಲ್ ಜೊತೆ ಡೆಡ್ಯೂಸ್ ಮಾಡಿಕೊಂಡು ರಿಲೇಷನ್ಶಿಪ್ ಇಂದ ನೀವು ಆನ್ಸರ್ನ ಕಂಡು ಹಿಡಿತೀರಾ ಇದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಇದಕ್ಕೆ ಟೈಮ್ ಬೇಕಾಗಲ್ಲ ಡೈರೆಕ್ಟ್ ಕ್ವೆಶನ್ಗೆ ನಿಮಗೆ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಆನ್ಸರ್ ಗೊತ್ತಾಗೋಗಿರುತ್ತೆ ನೆಕ್ಸ್ಟ್ ಡಯಾಗ್ರಾಮ್ ಬೇಸ್ಡ್ ಅಷ್ಟೇ ಈಗ ಸಪೋಸ್ ಈಗ ಲೀಫ್ ಡಯಾಗ್ರಾಮ್ ತಗೊಂತೀನಿ ಈ ಲೀಫ್ ಡಯಾಗ್ರಾಮ್ ಅಲ್ಲಿ ಇದು ಎ ಇದು ಬಿ ಇದು ಸಿ ಅಂತ ಕೊಟ್ಟಿರ್ತಾರೆ ಏನು ಎ ದಿಸ್ ಇಸ್ ಅ ಸ್ಟಾಕ್ ಬಿ ಇಸ್ ಅ ಲೀಫ್ ಲಮೈನ ಸಿ ಇಸ್ ಅ ಮಿಡ್ರಿಪ್ ನಿಮ್ಗೆ ಆನ್ಸರ್ ಗೊತ್ತಾಗೋಗುತ್ತೆ ಸೊ ಇದನ್ನ ನಾವು ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಅಂತ ಹೇಳ್ತೀವಿ ಇಲ್ಲಿ ಕೂಡ ನಿಮ್ಗೆ ಜಾಸ್ತಿ ಹೊತ್ತು ತಗೊಳ್ಳಲ್ಲ ಎಲ್ಲಿ ನಿಮ್ಗೆ ಇಂಡೈರೆಕ್ಟ್ ಡೈರೆಕ್ಟ್ ಗೆ ಜಾಸ್ತಿ ಗೊತ್ತಾಗುತ್ತೆ ಅಂದ್ರೆ ಇಲ್ಲಿ ನೀವು ಕ್ವಶನ್ಸ್ ನ ಐದರ್ ನೀವು ಎಲಿಮಿನೇಷನ್ ಟೈಪ್ ಅಲ್ಲಿ ನೀವು ಆನ್ಸರ್ ತೆಗಿಬಹುದು ಎಲಿಮಿನೇಷನ್ ಟೈಪ್ ಅಂತ ಹೇಳಿದ್ರೆ ಇದಲ್ವಾ ಅಂದ್ರೆ ನೀವು ಎ ಎ ಬಿ ಸಿ ಡಿ ಆಪ್ಷನ್ ಅಲ್ಲಿ ಅಲ್ಲ ಬಿ ಅಲ್ಲ ಡಿ ಅಲ್ಲ ಅಂತಂದ್ರೆ ಐದರ್ ಬಿ ಆರ್ ಸಿ ಅನ್ನೋ ಒಂದು ಡೆಡ್ಯುಕ್ಷನ್ ಗೆ ಬರ್ತೀರಾ ಅವಾಗ ಬೀನಾ ಅಂತ ನೀವು ಕರೆಕ್ಟ್ ಆಗಿ ಗೆಸ್ ಮಾಡಿ ಬರಿಬಹುದು ಗೆಸ್ಸಿಂಗ್ ಎಲ್ಲ ಲಾಸ್ಟ್ ಅಲ್ಲಿ ಮಾಡ್ಬೇಕು ಮಕ್ಳೆ ಇಲ್ಲಿ ನಿಮ್ಗೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲದೇ ಇರೋದ್ರಿಂದ ಇದು ಒಂದು ಪ್ಲಸ್ ಪಾಯಿಂಟ್ ಅಂದ್ರೆ ನೀವು ಮ್ಯಾಕ್ಸಿಮಮ್ ಕ್ವಶನ್ ನ ಅಟೆಂಪ್ಟ್ ಮಾಡ್ಬೋದು ಸೊ ಒಂದು ನೆನ್ಪಿಟ್ಕೊಳ್ಳಿ ಓ ಎಂ ಆರ್ ಶೀಟ್ ನ ತಕ್ಷಣ ಫಿಲ್ ಮಾಡಿ ಈಗ ಫಸ್ಟ್ ಕ್ವಶನ್ ಸರಿ ಆಯ್ತು ಅಂತ ಅನ್ಸಿದ್ರೆ ನೀವು ಆ ಫಸ್ಟ್ ಕ್ವಶನ್ ಇದು ಆಪ್ಷನ್ ಅವಾಗ್ಲೇ ಫಿಲ್ ಮಾಡಿ ಮತ್ತೆ ನೀವು ಒ ಎಮ್ ಆರ್ ಶೀಟ್ ಅಲ್ಲಿ ಸಿಗ್ನೇಚರ್ ಆಗಿದೆಯಾ ಚೆಕ್ ಮಾಡಬೇಕು ಮತ್ತೆ ಹಾಲ್ ಟಿಕೆಟ್ ನಂಬರ್ನ ಸರಿಯಾಗಿ ಬರ್ದಿದ್ದೀರಾ ರಿಜಿಸ್ಟ್ರೇಷನ್ ನಂಬರ್ ಸರಿ ಇದೆಯಾ ಎಲ್ಲ ನೋಡ್ಕೊಂಡು ನೀವು ಕ್ವಶನ್ಸ್ ನ ಸಾಲ್ವ್ ಮಾಡಕ್ಕೆ ಹೋಗಿ ಮಕ್ಕಳೇ ಸೊ ಒನ್ ಅವರ್ ಇರುತ್ತೆ ಮಕ್ಳಿಗೆ ಒನ್ ಕಂಪ್ಲೀಟ್ ಅವರ್ ಅಂದ್ರೆ ಸಿಕ್ಸ್ಟಿ ಮಿನಿಟ್ಸ್ ಒನ್ ಒನ್ ಮಿನಿಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಒಂದ್ ಕ್ವಶನ್ ರಾಂಗ್ ಆಯ್ತು ಅಂದ್ರೆ ನಿಮ್ಗೆ ರ್ಯಾಂಕಿಂಗ್ ಕೂಡ ಹಂಗೆ ಕೆಳಗ್ ಬಿದ್ದು ಹೋಗುತ್ತೆ ಸೊ ಕ್ವಶನ್ಸ್ ನ ಸರಿಯಾಗಿ ನೋಡ್ಕೊಂಡು ಸಾಲ್ವ್ ಆದ ತಕ್ಷಣ ಓ ಎಮ್ ಆರ್ ಶೀಟ್ ನ ಫಿಲ್ ಮಾಡಿ ಆಮೇಲೆ ಈ ತರ ಯಾವ ತರ ಕ್ವಶನ್ಸ್ ಇದೆ ಡೈರೆಕ್ಟ್ ಕ್ವಶನ್ಸ್ ಇದೆಯಾ ಇನ್ ಡೈರೆಕ್ಟ್ ಕ್ವಶನ್ಸ್ ಇದ್ಯಾ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಇದೆಯಾ ಇನ್ನೊಂದು ಟ್ರೂ ಆರ್ ಫಾಲ್ಸ್ ಅಂತ ಕ್ವಶನ್ಸ್ ಕೂಡ ಇರುತ್ತೆ ಈ ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಸ್ಟೇಟ್ಮೆಂಟ್ ಟ್ರೂನಾ ಅಥವಾ ಫಾಲ್ಸ್ ಅಂತ ಅಲ್ಲಿ ಅವರು ಟ್ರೂ ಕೇಳಿದಾರ ಫಾಲ್ಸ್ ಕೇಳಿದಾರ ಅನ್ನೋ ವರ್ಡ್ ನೋಡಿಕೊಂಡು ನೀವು ಆಪ್ಷನ್ಸ್ ನೋಡಿದ್ರೆ ನಿಮ್ಗೆ ಅದು ಟ್ರೂ ಸ್ಟೇಟ್ಮೆಂಟ್ ಯಾವ್ದು ಅಥವಾ ಫಾಲ್ಸ್ ಸ್ಟೇಟ್ಮೆಂಟ್ ಯಾವುದು ಅನ್ನೋದು ಗೊತ್ತಾಗತ್ತೆ ಅಥವಾ ಇನ್ನೊಂದು ರೀಸನಿಂಗ್ ಅಸರ್ಷನ್ ಅಂತ ಇರುತ್ತೆ ಒಂದು ರೀಸನಿಂಗು ಈ ಫಸ್ಟ್ ಸೆಂಟೆನ್ಸ್ ಅದ್ರದ್ದು ರೀಸನ್ ಅಥವಾ ರಾಂಗ್ ರೀಸನ್ ಅನ್ನೋ ಕ್ವಶನ್ಸ್ ಕೂಡ ಇರುತ್ತೆ ಸೊ ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಸೊ ನೀವು ಚೆನ್ನಾಗಿ ಕ್ರಾಕ್ ಮಾಡಿ ಒಳ್ಳೆ ರ್ಯಾಂಕ್ ತಗೋಬೇಕು ಅಂತ ಹೇಳಿದ್ರೆ ಡೈರೆಕ್ಟ್ ನ ನೋಡಿ ಅದಾದ್ಮೇಲೆ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಏನಿದೆ ನೋಡ್ಕೊಳ್ಳಿ ಇನ್ ಡೈರೆಕ್ಟ್ ಕ್ವಶನ್ಸ್ ಸ್ವಲ್ಪ ಟೈಮ್ ಬೇಕಾಗುತ್ತೆ ಸೊ ಏನೇ ಇರ್ಲಿ ನೀವು ಒ ಎಂ ಆರ್ ಶೀಟ್ ಕರೆಕ್ಟ್ ಆಗಿ ಫಿಲ್ ಮಾಡಬೇಕು ಈಗ ಇದು ಒಂದು ಸರ್ಕಲ್ ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ಕರೆಕ್ಟ್ ಆಗಿ ಮಾಡಿ ಸರಿನಾ ಇದನ್ನ ಕರೆಕ್ಟ್ ಆಗಿ ಫಿಲ್ ಮಾಡಬೇಕು ಒಂಚೂರು ಗ್ಯಾಪ್ ಇರಬಾರ್ದು ಮತ್ತೆ ಒಂದೇ ಕ್ವೆಶ್ಚನ್ ಗೆ ಎರಡೆ ಕ್ವೆಶ್ಚನ್ ಅಟೆಂಪ್ ಮಾಡಬಾರ್ದು ಮಕ್ಳೆ ಸೊ ಇದಿಷ್ಟು ನೋಡ್ಕೊಂಡ್ರೆ ನಿಮ್ಗೆ ಗ್ಯಾರಂಟಿ ಸಿಟ್ ಎಕ್ಸಾಮ್ ಕ್ರ್ಯಾಕ್ ಮಾಡೋದ್ರಲ್ಲಿ ಏನು ತೊಂದರೆ ಆಗಲ್ಲ ಸೊ ನಾನು ಎಲ್ಲಾರ್ಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಮಕ್ಳೆ ಇದ್ರೊಂದಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ವಂದನೆಗಳು ಜೈ ಕರ್ನಾಟಕ ಮಾತೆ ಜೈ ಹಿಂದ್ ವಂದೇ ಮಾತರಂ